ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟವಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ವರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯ ಮುಕಾವಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ ವಾಣಿತೇ ಕರವಣ್ಯಂಬ ಚರಣೋರ್ಜಿ ಸರ್ವದಾ ಮಧ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರು ಶ್ರೀ ಪಾದಪಂಕಜೇ. ಶ್ರಾವಣ ಮಾಸ ಪ್ರಾಪ್ತವಾಗಿರುವಂಥದ್ದು. ಶ್ರಾವಣ ಮಾಸದಲ್ಲಿ ನಾವು ಮಾಡಬೇಕಾಗಿರುವಂತಹ ಧರ್ಮಾಚರಣೆಯ ಬಗ್ಗೆ ವಿಶೇಷವಾಗಿ ಸ್ಕಾಂದ ಪುರಾಣ ನಮಗೆ ವಿಸ್ತಾರವಾಗಿ ತಿಳಿಸಿ ಹೇಳ್ತದೆ. ಸನತ್ಕುಮಾರೋವಾಚ, ಸನತ್ಕುಮಾರರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಭಗವಂತ ವಿಶೇಷವಾಗಿ ವಿದವ್ಯಾಸ ರೂಪದಿಂದ ಭಗವಂತ ಗ್ರಂಥ ಮುಖಾಂತರವಾಗಿ ನಮಗೆ ಉತ್ತರವನ್ನು ನೀಡ್ತಾ ಇದ್ದಾನೆ. ಶ್ರಾವಣ ಮಾಸದ ಉದ್ದೇಶ ನಮಗೆ ತಿಳಿಸಬೇಕು. ವ್ರತಗಳನ್ನು ಏನು ಆಚರಣೆ ಮಾಡಬೇಕು, ಹಿಂದೆಲ್ಲ ಪ್ರಶ್ನೆಯನ್ನು ಕೇಳಿದ್ದಾನೆ, ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ನಗ್ನ ಭೋಜನವನ್ನು ಮಾಡಬೇಕು, ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಬೆಳಗ್ಗೆ ಪೂರ್ಣವಾಗಿ ಉಪವಾಸ ಇರುವಂಥದ್ದು, ರಾತ್ರಿ ಕಾಲದಲ್ಲಿ ಮಾತ್ರ ಊಟ. ಈ ಮಾಸದಲ್ಲಿ ನಗ್ನವ್ರತ ಅಂತ ಇದನ್ನು ಕರೀತಾ ಇದ್ದಾರೆ. ದಿವಸಾವಸಾನ ಪೂರ್ವಂತೂ ನಗ್ನಂ ಸ್ಯಾತ್ ರಾತ್ರಿ ಭೋಜನಂ, ರಾತ್ರಿ ಕಾಲದಲ್ಲಿ ಮಾತ್ರ ಭೋಜನ. ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿ ಆಗೋವರೆಗೂ ಉಪವಾಸ ಇರೋದು, ಭಗವಂತನ ಸ್ಮರಣೆಯನ್ನು ಮಾಡುವಂಥದ್ದು. ರಾತ್ರಿ ಕಾಲದಲ್ಲಿ ಮಾತ್ರ ಒಂದು ತಿಂಗಳು ಪರ್ಯಂತರವಾಗಿ ಮಾಡುವಂತಹ ವ್ರತ ಇದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಈ ವ್ರತವನ್ನು ಯಾರು ಮಾಡ್ತಾರೋ, ಎಲ್ಲರೂ ಮಾಡಬೇಕು ಅಂತ ಹೇಳ್ತಾರೆ, ಯಾರು ಇದನ್ನು ಮಾಡ್ತಾರೋ ಅದು ಭಾರೀ ವಿಶೇಷವಾದ ಫಲವನ್ನು ಕೊಡುವಂಥದ್ದು. ಯತಿಗಳಿಗೆ ರಾತ್ರಿ ಭೋಜನ ನಿಷಿದ್ಧವಾದ ಕಾರಣ ಅವರಿಗೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ವೀಕ್ಷಕರು, ಸಾಮಾನ್ಯವಾಗಿ ಎಲ್ರಿಗೂ ವಿಷಯ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಮಾಡುವಂಥದ್ದನ್ನು ಮಾತ್ರ ನಾವು ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ. ಅವಶ್ಯವಾಗಿ ಎಲ್ಲರೂ ರಾತ್ರಿ ಭೋಜನವನ್ನು ಮಾಡಬೇಕು. ಸನ್ಯಾಸಿಗಳಿಗೆ ಅದು ನಿಷಿದ್ಧವಾಗಿರುವಂಥದ್ದು. ಅವರೇನು ಮಾಡ್ತಾರಪ್ಪ ಅಂತ ಕೇಳಿದರೆ, ಎಂಟನೇ ಭಾಗದಲ್ಲಿ ಭೋಜನವನ್ನು ಅವರಿಗೆ ವಿಧಾನವನ್ನು ಮಾಡಿದ್ದಾರೆ. ಆ ರೀತಿಯಾಗಿ ಜ್ಞಾನಿಗಳು ತಿಳಿದು ಮಾಡ್ತಾರೆ. ಇರಲಿ, ಆಮೇಲೆ ರಾತ್ರಿ ಭೋಜನವನ್ನು ಮಾಡಿ ಮತ್ತೆ ಮರುದಿವಸ ಭಗವಂತನ ಆರಾಧನೆಯನ್ನು ಮಾಡಬೇಕು, ಮತ್ತು ರಾತ್ರಿ ಊಟ ಮಾಡಬೇಕು. ಈ ರೀತಿಯಾಗಿ ಮಾಡೋದೇನಿದೆ ಅಲ್ಲ, ಅದು ಸೌಭಾಗ್ಯವನ್ನು, ಸಂತತಿಯನ್ನು ತಂದುಕೊಡುವಂಥದ್ದು ಈ ನಗ್ನ ಭೋಜನ ಅಂತ ಹೇಳ್ತಾರೆ. ಇನ್ನು ವಿಶೇಷವಾಗಿ ಒಂದು ತಿಂಗಳ ಪರ್ಯಂತರವಾಗಿ ಸಂಪತ್ತು ಬೇಕು, ನಮಗೆ ಅಭಿವೃದ್ಧಿ ಆಗಬೇಕು ಅನ್ನುವಂಥವರು ಬಿಲ್ವ ಪತ್ರೆಯಿಂದ, ನಮಗೆ ಶಾಂತಿ ಬೇಕು, ಸಮಾಧಾನ ಬೇಕು ಅನ್ನುವಂಥವರು ದುರ್ವ ಅಂದರೆ ಗರಿಕೆಯಿಂದ, ಆಯುಷ್ಯವನ್ನು ಅಪೇಕ್ಷೆ ಮಾಡುವಂಥವರು ಚಂಪಕ ಪುಷ್ಪ, ಆ ಚಂಪಕ ಪುಷ್ಪಗಳಿಂದ ನಾವೇನು ಮಾಡಬೇಕು, ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದು ಭಾರಿ ವಿಶೇಷವಾದದ್ದು. ಚಂಪಕ ಪುಷ್ಪ ಅಂದರೆ ಸಂಪಿಗೆ ಹೂ, ಅದನ್ನಿಲ್ಲಿ ಹೇಳ್ತಾರೆ. ಯಾರು ಈ ರೀತಿಯಾಗಿ ಬಿಲ್ವಪತ್ರೈಶ್ ಶ್ರೀಕಾಮೋ ಬಿಲ್ವಪತ್ರೈಶ್ಚ ದುರ್ವಾಭಿ ಶಾಂತಿ ಕಾಮುಕಃ ಆಯುಃ ಕಾಮೇನ ಕರ್ತವ್ಯಂ ಚಂಪಕಂ ಪೂಜನಂ ಹರೇಹೇ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಒಂದು ತಿಂಗಳ ಪರ್ಯಂತರವಾಗಿ ಯಾರಿಗೆ ಯಾವುದು ಬೇಕೋ ಆ ರೀತಿಯಾಗಿ ಭಗವಂತನ ಆರಾಧನೆಯನ್ನು ಮಾಡಬೇಕು. ಅದರಲ್ಲೂ ಚೆನ್ನಾಗಿ ಗೋಮಯದಿಂದ ಮನೆಯನ್ನು ಸ್ವಚ್ಛವಾಗಿ ಸಾರಿಸಿ ಶುದ್ಧವಾಗಿ ಸ್ನಾನವನ್ನು ಮಾಡಿ ಆ ಭಗವಂತನ ಆರಾಧನೆಯನ್ನು ಮಾಡಬೇಕಪ್ಪ. ಅದರಲ್ಲೂ ಗೀತವಾದ್ಯದಿಂದ, ಧೂಪ ಮತ್ತು ದೀಪದಿಂದ ಆ ಭಗವಂತನ ಆರಾಧನೆಯನ್ನು ಮಾಡಬೇಕು. ಯಾರು ಈ ವ್ರತವನ್ನು ಆಚರಣೆ ಮಾಡ್ತಾರೋ ಅವರಿಗೆ ಇಷ್ಟೇ ಫಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಫಲವನ್ನು ಅವರು ಪಡಿತಾ ಇದ್ದಾರೆ ಅಂತ ಹೇಳ್ತಾರೆ. ಇನ್ನೂ ಒಂದು ವ್ರತ ಹೇಳ್ತಾರೆ, ಇದು ಎಲ್ರಿಗೂ ಸುಲಭವಾಗಿ ಮಾಡಲಿಕ್ಕೆ ಬರುವಂಥದ್ದು. ನಗ್ನ ಭೋಜನ ಅವಶ್ಯವಾಗಿ ಮಾಡಬಹುದು, ಎಲ್ಲರೂ ಮಾಡಬೇಕು ಅಂತ ಹೇಳ್ತಾರೆ.
ಇದರ ಜೊತೆಗೆ ಎರಡನೇದಾಗಿರುವಂತಹ ವ್ರತ ಯಾವುದು ಅಂತ ಕೇಳಿದರೆ ಅಧಶಾಯಿ ಅಂದರೆ ಭೂಮಿ ಮೇಲೆ ಮರಗಬೇಕು. ಒಂದು ತಿಂಗಳ ಪರ್ಯಂತರವಾಗಿ ಯಾರು ಈ ರೀತಿಯಾಗಿ ಮಲಗುತ್ತಾರೋ, ಒಂದು ತಿಂಗಳ ಪರ್ಯಂತರವಾಗಿ ನೆಲದ ಮೇಲೆ ಮಲಗುವಂಥದ್ದು ಭಾರಿ ವಿಶೇಷವಾದ ಫಲ ಅಂತ ಹೇಳುತ್ತಾರೆ. ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಈ ನೆಲದ ಮೇಲೆ ಒಂದು ತಿಂಗಳ ಪರ್ಯಂತರವಾಗಿ ಸಂಕಲ್ಪಪೂರ್ವಕವಾಗಿ ಮಲಗಬೇಕು, ಅದರಿಂದ ಭಗವಂತನ ವಿಶೇಷವಾದ ಅನುಗ್ರಹ. ಇನ್ನು ಕೊನೆಯದಾಗಿ ಮೂರನೇ ವ್ರತ, ಮೌನ ವ್ರತವನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾರೆ. ಯಾರು ಮೌನ ವ್ರತವನ್ನು ಆಚರಣೆ ಮಾಡ್ತಾರೋ ಅವ್ರಿಗೇನಾಗತ್ತೆ, ನಿಷ್ಕಾಮಸ್ಯ ಸಕಾಮಸ್ಯ ಸ್ವರ್ಗಂ ದೇವಾಂಗನ ಶುಭ ಅತ್ರ ಮೌನ ವ್ರತೋಧರೋ ಮಹಾನ್ ಭಕ್ತ ಪ್ರಜಾಯತೆ. ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಪರ್ಯಂತರವಾಗಿ ಮೌನವ್ರತವನ್ನು ಯಾರು ಆಚರಣೆ ಮಾಡ್ತಾರೋ ಅವರೇನಾಗ್ತಾರೆ, ಒಳ್ಳೆಯ ವಾಗ್ಮೀ ಅಂತ ಅನಿಸ್ಕೊಳ್ತಾರೆ. ಶತೇ ಸುಭಾಷಿತಕಾರ ಒಂದು ಕಡೆ ಹೇಳ್ತಾನೆ, ಶತೇಷು ಜಾಯತೆ ಶೂರ ಸಹಸ್ರೇಷು ಚ ಪಂಡಿತ ವಾಗ್ಮೀ ದಶಸಹಸ್ರೇಷು. ಅಂದರೆ 10,000 ಜನದಲ್ಲಿ ಒಬ್ನು ಒಳ್ಳೆಯ ವಾಗ್ಮಿ ಅಂತ ಅನಿಸ್ಕೊಳ್ತಾನೆ. ವಾಗ್ಮಿ ಅಂತ ಅನಿಸ್ಕೊಳ್ಳಿಕ್ಕೆ ಕೆಲವೊಂದು ನಿಯಮಗಳನ್ನು ಹೇಳ್ತಾರೆ. ವಾಗ್ಮಿ ಯಾರಾಗ್ತಾರೆ ಅಂತ ಕೇಳಿದರೆ ಸುಭಾಷಿತಕಾರ ಬೇರೆ ಕಡೆ ಒಂದು ಕಡೆ ಹೇಳ್ತಾನೆ, ಮಾತು ಬಹಳ ಮೃದುವಾಗಿರಬೇಕು, ಮೆದುವಾಗಿರಬೇಕು, ಹಿತವಾಗಿರಬೇಕು, ಸಮಯಕ್ಕೆ ಹೊಂದೋ ಆಗಿರಬೇಕು, ಸಮಯದ ಮಿತಿಯಲ್ಲಿ ನೀವು ಮಾತಾಡಬೇಕು. ನಾವು ಬಹಳಷ್ಟು ಜನನ ನೋಡ್ತೀವಿ, ಅವ್ರಿಗೆ ಕೊಟ್ಟಿರೋ ಸಮಯವೇ ಬೇರೆ, ಅವರು ತೆಗೆದುಕೊಂಡಿರುವಂತಹ ಸಮಯವೇ ಬೇರೆ. ಇದರ ಜೊತೆಗೆ ಅವ್ರಿಗೆ ಏನು ಹೇಳಿರ್ತಾರೋ ವಿಷಯ, ಆ ವಿಷಯ ಹೇಳೋದೇ ಇಲ್ಲ, ಆ ವಿಷಯ ಬಿಟ್ಟು ಬೇರೆ ಎಲ್ಲ ಮಾತಾಡಿರ್ತಾರೆ. ಇದೆಲ್ಲ ಉತ್ತಮ ವಾಗ್ಮಿಯ ಲಕ್ಷಣ ಅಲ್ಲ ಅಂತಾರೆ. ಸಮಯ ಅವ್ರು ಎಷ್ಟು ಕೊಟ್ಟಿರ್ತಾರೋ ಆ ಸಮಯದಲ್ಲೇ ಮಾತಾಡಬೇಕು, ಜೊತೆಗೆ ಭಗವದ್ವಿಷೇಕವಾಗಿ ಆ ಭಗವಂತನ ಪ್ರೀತಿಯಾಗಲಿ ಅನ್ನೋ ದೃಷ್ಟಿಯಿಂದ ಮಾತಾಡಬೇಕು. ಕೇವಲ ಕೇಳುಗರು ಅಂತ ಯಾರಿದ್ದಾರೋ ಅವರಷ್ಟೇ ಪ್ರೀತರಾಗೋದಲ್ಲ, ಕೇಳಿದ ಮೇಲೆ ಅವರ ಮನಸ್ಸಿನಲ್ಲಿ ಭಾವನೆ ಉಂಟಾಗಬೇಕು, ಇವರು ಏನು ಹೇಳ್ತಾ ಇದ್ದಾರೋ ಅದನ್ನು ನಾನು ಮಾಡಬೇಕು ಅಂತ ಅನಿಸಬೇಕು. ಅದೆಲ್ಲ ಯಾರಿಂದ ಸಾಧ್ಯ? ಅದು ಭಗವಂತನಿಂದ ಮಾತ್ರ ಸಾಧ್ಯ. ನಾನೀಗ ಹೇಳ್ತಾ ಇದ್ದೀನಿ, ನೀವೆಲ್ಲ ಕೇಳ್ತಾ ಇದ್ದೀರಿ, ನಾ ಹೇಳಿದ್ದು ನಿಮಗೆ ಸರಿಯಾಗಿ ಕೇಳಬೇಕು ಅಂದರೆ ಒಂದು ಪುಣ್ಯದ ಬಲ ಇರಬೇಕು, ಆ ಕೇಳಿದ್ದನ್ನು ಮತ್ತೆ ಮಾಡಬೇಕು ಅಂದರೆ ಒಂದು ಪುಣ್ಯದ ಬಲ ಇರಬೇಕು. ಭಗವಂತ ನಮಗೆಲ್ಲ ಹೇಳೋದೇನು, ನಿಂಗೇನಾದರೂ ಬೇಕಾ, ನೀವೊಂದು ಪುಣ್ಯವನ್ನು ಕೊಡು, ನಾನು ನಿನಗೊಂದು ಕೊಡ್ತೀನಿ, ಪುಣ್ಯ ಮಾಡು, ಸಾಧನೆ ಮಾಡು, ಅದರ ಬಲದಿಂದ ನಿನಗೆಲ್ಲ ಬರಲಿಕ್ಕೆ ಸಾಧ್ಯ. ಒಳ್ಳೆಯ ವಾಗ್ಮಿ ಅಂತ ಅನ್ನಿಸ್ಕೊಳ್ತಾನಂತೆ ಈ ಒಂದು ತಿಂಗಳ ಪರ್ಯಂತರವಾಗಿ ಮೌನವ್ರತವನ್ನು ಆಚರಣೆ ಮಾಡೋದ್ರಿಂದ. ಮೌನವ್ರತದ ಆಚರಣೆಯ ನಂತರ ಆ ಮೌನವ್ರತ ಮುಗಿದ ಮೇಲೆ ನೀವೇನು ಮಾಡಬೇಕು, ಘಂಟಾಯಾಹ ಪುಸ್ತಕಸ್ಯಾಪಿ ವ್ರತಾಂತೇ ದಾನಮಾಚರಿ. ಗ್ರಂಥವನ್ನು ಭಾಗವತ ಮಹಾಭಾರತ ರಾಮಾಯಣ ಮುಂತಾದ ಗ್ರಂಥಗಳನ್ನು ಜೊತೆಗೆ ಘಂಟೆಯನ್ನು ದಾನವನ್ನಾಗಿ ಕೊಡಬೇಕು ಮೌನವ್ರತವನ್ನು ಆಚರಣೆ ಮಾಡಿರೋಂಥವ್ರು ಅಂತ ಹೇಳ್ತಾರೆ. ಮೌನವ್ರತದ ಮಹಾಮಹಿಮೆಯಿಂದ ಅವನೇನಾಗ್ತಾನೆ, ಬರೇ ವಾಗ್ಮಿ ಆಗೋದಷ್ಟೇ ಅಲ್ಲ, ಸರ್ವಶಾಸ್ತ್ರ ಪ್ರವೀಣ ಸ್ಯಾತ್ ವೇದ ವೇದಾಂಗ ಪಾರಗ ವಾಚಸ್ಪತಿ ಸಮೋ ಬುದ್ಧ್ಯ ಮೌನ ಮಾಹಾತ್ಮ್ಯತೋ ಭವೇತ್. ಮೌನದ ಪ್ರಭಾವದಿಂದ ಅವನೇನಾಗ್ತಾನೆ, ವಿಶೇಷವಾಗಿ ಜ್ಞಾನ ಅವನಿಗೆ ಬರ್ತಾ ಇದೆ. ಬಹಳ ಜನಕ್ಕೆ ಮೌನ ಮೌನ ಅಂದರೆ ಮಾತನಾಡದೇ ಇರೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಶಾಸ್ತ್ರ ಹೇಳ್ತದೆ ಭಗವದ್ವಿಷಯಕವಾಗಿ ಮಾತಾಡೋದೇ ಅದು ಮೌನ. ಕೇವಲ ಸುಮ್ಮನಿರೋದಲ್ಲ, ಕಾಲಕಾಲಕ್ಕೆ ಊಟ ಮಾಡುವಂಥ ಕೆಲವರು ಪೂರ್ಣವಾಗಿ ಮೌನವನ್ನು ಆಚರಣೆ ಮಾಡ್ತಾರೆ. ಒಂದು ತಿಂಗಳ ಪರ್ಯಂತರವಾಗಿ ಒಟ್ಟ ಮಾತನಾಡೋದಿಲ್ಲ. ಕಾಷ್ಟ ಮೌನ ಅಂತ ಇದೆ, ಕಾಷ್ಟ ಮೌನ ಮದದಾದುಪವಾಸಂ. ಆಚಾರ್ಯರು ಕಾಷ್ಟ ಮೌನ ವ್ರತವನ್ನು ಆಚರಣೆ ಮಾಡಿದರು ಅಂತ ಹೇಳಿ ಪಂಡಿತಾಚಾರ್ಯರು ಸುಮಧ್ವಜಯದಲ್ಲಿ ವರ್ಣನೆ ಮಾಡ್ತಾರೆ. ಅಷ್ಟಂತೂ ನಮಗಾಗೋದಿಲ್ಲ ಅಂದರೆ ಕನಿಷ್ಠ ಪಕ್ಷ ಕೆಲವರು ಹಿರಿಯರು ವಿದ್ವಾಂಸರು ನಾವು ನೋಡಿರೋ ಹಾಗೆ ಊಟದ ಸಂದರ್ಭದಲ್ಲಿ ಮೌನವನ್ನು ಮಾಡ್ತಾರೆ. ಆ ಮೌನ ಮಾಡಬೇಕಾದ್ರೆ ಭಗವದ್ವಿಷೇಕವಾಗಿ ಮಾತಾಡಬೇಕು, ಭಗವಂತನ
ಸನ್ನಿಧಾನೋಪೇತವಾಗಿರುವಂಥದ್ದು ಎಲ್ಲ ಪದಾರ್ಥಗಳಲ್ಲಿ ಭಗವಂತ ಇದ್ದಾನೆ. ಅನ್ನದಲ್ಲಿ ಯಾವ ರೂಪ ಇದೆ, ಸಾರಿನಲ್ಲಿ ಯಾವ ರೂಪ ಇದೆ, ಚಟ್ನಿ ಪಲ್ಯ ಕೋಸಂಬರಿ ಎಲ್ಲ ಮಾಡಿರ್ತಾರೆ, ಪಾನಕ ಮಾಡಿರ್ತಾರೆ, ಮಜ್ಜಿಗೆ ಇರುತ್ತದೆ, ಮೊಸರು ಹಾಕ್ತಾರೆ, ಎಲ್ಲ ಪದಾರ್ಥಗಳಲ್ಲಿ ಭಗವಂತನ ರೂಪಗಳಿದ್ದಾವೆ. ಉಪ್ಪು ಹಾಕಿರ್ತಾರೆ, ಉಪ್ಪಿನಲ್ಲಿ ನಿರೃತಿ ಜನಾರ್ದನ ಇರ್ತಾನೆ, ಅನ್ನದಲ್ಲಿ ಚಂದ್ರಾಂತರ್ಗದ ಕೇಶವ ಇರ್ತಾನೆ. ಹೀಗೆ ಅನುಸಂಧಾನ ಮಾಡ್ತಾ ಊಟ ಮಾಡಬೇಕು, ಜೋರಾಗಿ ಗೋವಿಂದ 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 ಅಂತ ಸ್ಮರಣೆ ಮಾಡ್ತಾ ಊಟ ಮಾಡಬೇಕು. ಲೌಕಿಕವಾದ ಮಾತುಗಳನ್ನು ಆಡಬೇಡ್ರಿ ಎನ್ನೋದು ಅರ್ಥ. ಮೌನದ ನಿಜವಾದ ಅರ್ಥ ಭಗವಂತನ ಸ್ಮರಣೆಯನ್ನು ಮಾಡಿ ಲೌಕಿಕವಾದ ಮಾತನಾಡಬೇಡಿ. ಈ ರೀತಿಯಾಗಿ ಮಾಡೋದ್ರಿಂದ ಭಗವಂತನ ಅನುಗ್ರಹ ಆಗತ್ತೆ. ಜೊತೆಗೆ ಲೌಕಿಕವಾದ ಲಾಭ ಹೇಳ್ತಾರೆ ಏನು ಅಂತ ಕೇಳಿದರೆ, ಮೌನಿನ ಕಲಹೋ ನಾಸ್ತಿ ತಸ್ಮಾತ್ ಮೌನವ್ರತಂ ಪರಂ. ಯಾರು ಮೌನವಾಗಿರ್ತಾರೋ ಅವರಲ್ಲಿ ಜಗಳ ಇರೋದೇ ಇಲ್ಲ. ಯಾಕೆ ಮೌನವಾಗಿರ್ತಾರಲ್ಲ ಇವರು, ಹಾಗಾಗಿ ಲೌಕಿಕವಾದ ಫಲವನ್ನು ಹೇಳಿದ್ದಾರೆ. ಭಗವಂತನ ವಿಶೇಷವಾದ ಅನುಗ್ರಹ ಆಗತ್ತಪ್ಪ ಅಂತ ಹೇಳ್ತಾರೆ. ಇನ್ನು ಒಂದು ತಿಂಗಳ ಪರ್ಯಂತರವಾಗಿ ನಾನಾ ವಿಧವಾದ ವ್ರತಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅವಕಾಶವನ್ನು ಇಟ್ಟುಕೊಂಡು ಆ ವ್ರತವನ್ನು ಮಾಡಬೇಕಪ್ಪ ಅಂತ ಹೇಳ್ತಾರೆ. ಮೊದಲನೆಯದ್ದು ಜ್ಞಾನ ಇದ್ದಂಥವನು, ವಿಶಿಷ್ಟವಾದ ಭಗವಂತನ ಅನುಗ್ರಹ ಪಡೆಯಬೇಕು ಅನ್ನುವಂಥವನು, ಸರ್ವೇಷಾಂ ವೇದ ಮಂತ್ರಾಣಾಂ ಸಿದ್ಧಿದ ಸಮ್ಯಕ್ ಪ್ರಜಾಯತೆ. ಮಂತ್ರಗಳ ಜಪವನ್ನು ಮಾಡಬೇಕು ಅಂತ ಹೇಳ್ತಾರೆ ವಿಶೇಷವಾಗಿ. ಅದರಲ್ಲೂ ಮಾಸೇಸ್ಮಿನ್ ಪೌರುಷಂ ಸೂಕ್ತಂ, ಪುರುಷ ಸೂಕ್ತ ಜಪವನ್ನು ಮಾಡಬೇಕು ಅಂತ ಹೇಳ್ತಾರೆ ಶ್ರಾವಣ ಮಾಸದಲ್ಲಿ. ಭಾರಿ ವಿಶೇಷವಾದ ಫಲ. ಶ್ರದ್ಧಯಾನ್ವಿತ, ಶ್ರದ್ಧೆಯಿಂದ ಮಾಡಿ. ಯಾವುದೇ ಕರ್ಮ ಮಾಡಬೇಕಾದ್ರೆ ಮನಸ್ಸಿನಿಂದ ಮಾಡಬೇಕು. ಕೇವಲ ಅವ್ರೇನೋ ಹೇಳಿದ್ದಾರೆ ಅಂತ ಮಾಡೋದಲ್ಲ. ಅಯ್ಯೋ ಬಿಡಲ್ರಿ, ಕೆಲವರು ಮಾಡ್ತಾರೆ ಪಾಪ, ಪೂಜಾ ಪುನಸ್ಕಾರಗಳನ್ನು ಮಾಡ್ತಾರೆ. ಅದು ಹೇಗೆ, ತಮ್ಮ ಮನಸ್ಸಿನಿಂದ ಮಾಡಿರೋದಿಲ್ಲ, ಹೆಂಡತಿ ಒತ್ತಾಯಕ್ಕೋ, ತಂದೆ ತಾಯಿ ಒತ್ತಾಯಕ್ಕೋ, ಅಥವಾ ಸ್ನೇಹಿತರ ಒತ್ತಾಯಕ್ಕೋ, ಅಥವಾ ಅವ್ರ ಮನೆ ಪುರೋಹಿತರ ಒತ್ತಾಯಕ್ಕೋ ಮಾಡಿರ್ತಾರೆ. ಅದಕ್ಕೆ ಭಗವಂತ ಹೇಳೋಂಥ ಮಾತು, ನೀನು ನಿನ್ನ ಮನಸ್ಸಿನಿಂದ ನೀ ವ್ರತ ಮಾಡಬೇಕು, ಬೇರೆಯವ್ರ ಮನಸ್ಸಿನಿಂದ ಅಲ್ಲ. ನೀನು ನಿನ್ನ ಮನಸ್ಸಿನಿಂದ ಮಾಡಿದ್ದೇ ಆದರೆ ನಿನಗೆ ಎಲ್ಲ ಸುಖವನ್ನು ನಾನು ನೀಡ್ತಾ ಇದ್ದೀನಿ, ಭಗವಂತನ ಆಜ್ಞೆ ಇದು. ಹಾಗಾಗಿ ಅವಶ್ಯವಾಗಿ ವ್ರತವನ್ನು ಮಾಡಿ, ಪೂಜಾ ಪುನಸ್ಕಾರಗಳನ್ನು ಮಾಡಿ, ಅದು ತಿಳಿದು ಮಾಡಿ. ಫಲವಿದು ಬಾಳದುದಕ್ಕೆ ಅದು ಯಾವಾಗ, ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ. ಭಗವಂತನ ಅನುಗ್ರಹ ಯಾವಾಗತ್ತೆ ಅಂತ ಅಂದರೆ ಅದು ತಿಳಿದು ಮಾಡಿದಾಗ ಮಾತ್ರ ಅದು ಆಗಲಿಕ್ಕೆ ಸಾಧ್ಯ. ಲಕ್ಷ ಜಪವನ್ನು ಮಾಡಬೇಕಂತೆ, ಅದರಿಂದ ಬ್ರಹ್ಮಹತ್ಯಾದಿ ದೋಷಗಳೆಲ್ಲ ಪರಿಹಾರ ಆಗ್ತಾ ಇದ್ದಾವೆ. ಯಜ್ಞವನ್ನು ಮಾಡಬೇಕು, ಹೋಮಾದಿಗಳನ್ನು ಮಾಡೋದ್ರಿಂದ ವಿಶೇಷವಾಗಿ ನವಗ್ರಹ ಮುಂತಾದ ಯಜ್ಞಗಳನ್ನು ಮಾಡಿ, ವ್ಯಾಹೃತಿ ಹೋಮವನ್ನು ಮಾಡಿ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ಪಡಿಬೇಕಪ್ಪ. ಯಾರು ಈ ರೀತಿಯಾಗಿ ವ್ರತಗಳನ್ನು ಆಚರಣೆ ಮಾಡ್ತಾರೋ, ಉಪವಾಸ ವ್ರತ ಆಗಿರ್ಬೋದು, ನಕ್ತ ವ್ರತ ರಾತ್ರಿ ಕಾಲದಲ್ಲಿ ಭೋಜನ, ಮೌನ ವ್ರತ ಆಗಿರ್ಬೋದು, ಅಥವಾ ಅದಶ್ಯಾಯಿ ಭೂಮಿ ಮೇಲೆ ಮಲಗೋದಾಗಿರ್ಬೋದು, ಮಂತ್ರಗಳ ಜಪ ಆಗಿರ್ಬೋದು, ಈ ಎಲ್ಲ ವ್ರತಗಳನ್ನು ದಾನಾದಿಗಳನ್ನು, ಚಾತುರ್ಮಾಸ ಕಾಲ ಈಗ ಶ್ರಾವಣ ಮಾಸ ಚಾತುರ್ಮಾಸದಲ್ಲಿ ಬರುವಂಥದ್ದು, ನಾನಾ ವಿಧವಾದ ದಾನಗಳನ್ನು ಹೇಳಿದ್ದಾರೆ. ಆ ದಾನಗಳನ್ನು ಮಾಡಬೇಕು, ಅದರಿಂದ ವಿಶೇಷವಾಗಿ ಭಗವಂತ ಪ್ರೀತನಾಗ್ತಾ ಇದ್ದಾನೆ. ಇನ್ನು ನಾಳಿನ ದಿವಸದಿಂದ ಒಂದೊಂದು ದಿವಸ, ಸೋಮವಾರ ಮಂಗಳವಾರ ಯಾವ್ಯಾವ ವ್ರತವನ್ನು ಆಚರಣೆ ಮಾಡಬೇಕು, ಅದರ ಫಲ ಏನು, ಅದೆಲ್ಲವನ್ನು ನಾಳಿನ ದಿವಸದಲ್ಲಿ ಪ್ರಯತ್ನವನ್ನು ಮಾಡೋಣ.